ಕರ್ನಾಟಕ ರಾಜ್ಯದ ಸಂಸದರಿಗೆ ಸಚಿವರಿಗೆ ನನ್ನದೊಂದು ಮನವಿ ನೋಡುಗರ ಗಮನಕ್ಕೆ ಇದನ್ನು ಮುಂದೆ ಫಾರ್ವರ್ಡ್ ಮಾಡದೇ ಇರುವುದಾದರೆ ದಯವಿಟ್ಟು ಈ ವಿಡಿಯೋನು ನೀವು ನೋಡುವುದು ಬೇಡ ಇದರ ಉದ್ದೇಶವೇ ನಮ್ಮ ಸಂಸದರ ಸಚಿವರ ಆ ಮೂಲಕ ಕೇಂದ್ರ ಸರ್ಕಾರದ ಗಮನ ಸೆಳೆಯುವುದು ಎಲ್ಲ ಸಂಸದರಿಗೆ ನಮಸ್ಕಾರ ನಾನು ಮಾಧವಾನಂದ್ ಬಾಗಲಕೋಟೆ ಜಿಲ್ಲೆಯ ತೀರ್ದಾಳದವ ನನ್ನೂರಿನ ಕೆಲ ಜನ ಹಾಗೂ ರಾಜ್ಯದ ಅನೇಕರ ಪರಿಸ್ಥಿತಿ ಇದು ಅದರಲ್ಲಿಯೇ ಒಂದು ಘಟನೆಯೊಂದಿಗೆ ಈ ವಿಷಯ ತಮ್ಮ ಮುಂದೆ ಇಡುತ್ತಿದ್ದೇನೆ ಕಡು ಬಡತನದ ಮಹಿಳೆಯೊಬ್ಬರು ಆಧಾರ್ ಕಾರ್ಡಿಗೆ ಪ್ಯಾನ್ ಕಾರ್ಡ್ ಲಿಂಕ್ ಮಾಡಿಸಲು ಒಂದು ಸಾವಿರದ ಇನ್ನೂರು ರೂಪಾಯಿ ಹಣವನ್ನು ವಹಿಸಿದ ಬಗ್ಗೆ ನನ್ನ ಗಮನಕ್ಕೆ ತಂದಾಗ ನಾನು ಇದರ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡೆ ಗಿರಿಜಕ್ಕನಿಗೆ ಒಂದು ಸಾವಿರದ ಇನ್ನೂರು ರೂಪಾಯಿ ಒಂದು ತಿಂಗಳು ಹಾಲು ಮಾರಿದ ದುಡ್ಡು ಅವರಿಂದ ಒಂದು ಸಾವಿರ ದಂಡ ಸರ್ಕಾರಕ್ಕೆ ಮತ್ತು ಇನ್ನೂರು ರೂಪಾಯಿ ಮಜೂರಿ ಮಾಡಿಸಿಕೊಟ್ಟುವವನಿಗೆ ಖರ್ಚು ಮಾಡಿಸಿಕೊಂಡ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗೌರವಿಸುವುದು ಹೇಗೆ ಸಾಧ್ಯವಿದೆ ಎಂದು ಗಲ್ಲಿ ಎಂದು ಮಾತನಾಡುತ್ತಿದ್ದಾರೆ ಇಲ್ಲಿ ಸರ್ಕಾರದ ಆಧಾರ್ ಕಾರ್ಡಿಗೆ ಪ್ಯಾನ್ ಕಾರ್ಡ್ ಲಿಂಕ್ ಕ್ರಮವನ್ನು ಖಂಡಿತ ಬೆಂಬಲಿಸುತ್ತೇನೆ ಎರಡು ಸಾವಿರ ಹದಿನೇಳರಿಂದ ಅದು ಅವಕಾಶ ಕೊಟ್ಟರೂ ಆ ಕುರಿತು ಅರಿವು ಮೂಡಿಸಿಲ್ಲ ಎನ್ನುವುದನ್ನು ಇದರ ಜೊತೆಗೆ ಖಂಡಿಸುತ್ತೇನೆ ಕಾಲದಿಂದ ಕಾಲಕ್ಕೆ ಅವಧಿಯನ್ನು ಮುಂದೂಡಿದ್ದರೂ ಮುಂದೆ ದಂಡ ವಿಧಿಸುವ ಎಚ್ಚರಿಕೆ ನೀಡದೇ ಇರುವುದು ಸರ್ಕಾರದ ಬಹುದೊಡ್ಡ ತಪ್ಪು ಎಂದು ಭಾವಿಸುತ್ತೇನೆ ಪತ್ರಿಕೆಯಲ್ಲಿ ಜಾಹೀರಾತು ನೀಡಿ ನೂರಾರು ಕೋಟಿ ಖರ್ಚು ಮಾಡಿದ್ದು ನಿಜವೇ ಆದರೂ ಈ ಹಳ್ಳಿಯಲ್ಲಿರುವ ಬೀಚಕ್ಕ ಗಿರಿಜಕ್ಕ ಪತ್ರಿಕೆ ಓದುವವರಲ್ಲ ಎನ್ನುವುದನ್ನು ತಮ್ಮ ಗಮನಕ್ಕೆ ತರುತ್ತಿದ್ದೇನೆ ಸರ್ಕಾರ ಬರೋಬ್ಬರಿ ಆರು ವರ್ಷದ ಅವಧಿ ಕೊಟ್ಟಿದ್ದು ನಿಜ ಟ್ಯಾಕ್ಸ್ ಸಲ್ಲಿಸುವವರದ್ದೆಲ್ಲವೂ ಲಿಂಕ್ ಆಗಿರುವುದು ನಿಜ ಈಗ ಯಾರ ಆಧಾರ ಲಿಂಕ್ ಆಗಿಲ್ಲ ಎಂದರೆ ಅವರೆಲ್ಲರೂ ದೊಡ್ಡ ಮಟ್ಟದಲ್ಲಿ ಬ್ಯಾಂಕಿಂಗ್ ವ್ಯವಹಾರ ಮಾಡದೇ ಇರುವವರದ್ದು ಸರ್ಕಾರದ ಬಹುದೊಡ್ಡ ತಪ್ಪು ಯಾವುದೆಂದರೆ ಇದನ್ನು ಸಾರ್ವಜನಿಕವಾದ ಅಭಿಯಾನದ ಮಾದರಿಯಲ್ಲಿ ಅರಿವು ಮೂಡಿಸಬೇಕಿತ್ತು ಸ್ಥಳೀಯಾಡಳಿತಕ್ಕೆ ಜವಾಬ್ದಾರಿ ನೀಡಬೇಕಾಗಿತ್ತು ಮನೆ ಮನೆಗೆ ತೆರಳಿ ಪೋಲಿಯೋ ಲಸಿಕೆಯ ಮಾದರಿಯಲ್ಲಿ ಅರಿವು ಮೂಡಿಸಬೇಕಿತ್ತು ಲಿಂಕ್ ಮಾಡಿಸದೇ ಇದ್ದರೆ ಆಗುವ ಸಮಸ್ಯೆ ವಿಧಿಸುವ ದಂಡದ ಬಗ್ಗೆ ಎಚ್ಚರಿಕೆ ಮೂಡಿಸಬೇಕಿತ್ತು ಅದನ್ನು ಬಿಟ್ಟು ಸರ್ಕಾರದ ಸುತ್ತೋಲೆ ನೋಡಿ ತಾವೇ ಹೋಗಿ ಅದನ್ನು ಪಾಲನೆ ಮಾಡುವಷ್ಟು ಈ ಭಾರತದ ಯಾವ ಹಳ್ಳಿಯೂ ಮುಂದುವರೆದಿಲ್ಲ ಎಂದು ನಾನು ಭಾವಿಸುತ್ತೇನೆ ಈಗ ಸರ್ಕಾರ ಇನ್ನೂ ಒಂದು ವರ್ಷದ ಗಡುವು ನೀಡಿದೆಯಲ್ಲ ನನ್ನ ನಿಜವಾದ ವಿನಂತಿ ನಿಮ್ಮ ಮುಂದೆ ಇಷ್ಟೇ ತಾವೆಲ್ಲರೂ ಒಂದು ನಿಯೋಗದೊಂದಿಗೆ ಅರ್ಥ ಸಚಿವರ ಮುಂದೆ ತೆರಳಿ ಒಂದು ವರ್ಷದ ಅವಧಿಯ ಮುಂದೂಡುವಿಕೆಯನ್ನು ಸ್ವಾಗತಿಸುತ್ತಾ ಕೇವಲ ಹನ್ನೆರಡು ತಿಂಗಳ ಅವಧಿಯಲ್ಲಿ ಕಡ್ಡಾಯವಾಗಿ ಆಧಾರ್ ಪಾನ್ ಲಿಂಕ್ ಮಾಡುವುದು ಜಾಗೃತಿ ಅಭಿಯಾನ ನಡೆಸುವುದು ಮತ್ತು ಅದನ್ನ ಎಲ್ಲೆಡೆಯಲ್ಲಿಯೂ ಉಚಿತವಾಗಿಯೇ ಮಾಡುವುದು ದಂಡದ ಕ್ರಮವನ್ನು ಹಿಂತೆಗೆದುಕೊಳ್ಳುವಂತೆ ಕ್ರಮ ಕೈಗೊಳ್ಳುವುದು ಎಂದು ಒತ್ತಡ ಹೇರಿ ಅದಕ್ಕೆ ಅನುಮೋದನೆ ದೊರಕಿಸಿ ಕೊಡಬೇಕು ಇದೇನು ಅಸಾಧ್ಯವಲ್ಲ ಸಾವಿರ ಸಾವಿರ ಕೋಟಿ ವಂಚಿಸುವ ಉದ್ಯಮಿಗಳ ಸಾಲ ಮನ್ನಾ ಮಾಡುವ ಸರ್ಕಾರಕ್ಕೆ ಬಡವರ ಮೇಲೆ ಹಾಕುವ ಬರೆ ತಪ್ಪಿಸುವುದು ಸಾಧ್ಯವಿದೆ ತಾನೆ ಗಿರಿಜನಿಂದಲೋ ಬೀಚಕ್ಕನಿಂದಲೋ ವಿಷಯ ತಿಳಿಸಲು ಸಾಧ್ಯವಿಲ್ಲ ಎನ್ನುವ ಕಾರಣಕ್ಕೆ ನಿಮಗೆ ಓಟು ಕೊಟ್ಟು ಅವರ ಪ್ರತಿನಿಧಿಯನ್ನಾಗಿ ನೇಮಕ ಮಾಡಿರುವುದು ನಿಮಗೂ ಇದರ ಅರಿವಿದೆ ಎಂದು ಭಾವಿಸುತ್ತೇನೆ ನೀವು ಐ ಐ ಟಿ ತಾರದೇ ಇದ್ದಿದ್ದಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜು ಮಾಡದೇ ಇದ್ದಿದ್ದಕ್ಕೆ ಐ ಟಿ ಹಬ್ ಮಾಡಿಲ್ಲ ಎನ್ನುವ ಕಾರಣಕ್ಕೆ ನಮ್ಮ ಗಿರಿಜಕ್ಕ ಎಂದೂ ಗಣಗುವುದಿಲ್ಲ ಆದರೆ ಆಕೆಯು ಸವೆದ ಕರಿಮಣಿ ಸರಕ್ಕೆ ಇನ್ನೂ ನಾಲ್ಕು ಗ್ರಾಮ್ ಬಂಗಾರ ಹಾಕಿ ಗಟ್ಟಿ ಮಾಡಿಸಿಕೊಳ್ಳೋಣ ಎನ್ನುವ ಕನಸಲ್ಲಿ ಹಾಲು ಮಾರಿ ಒಗ್ಗೂಡಿಸಿದ ದುಡ್ಡಿನಲ್ಲಿ ಸಾವಿರದ ಇನ್ನೂರು ರೂಪಾಯಿಗೆ ಸರ್ಕಾರ ಕೈ ಚಾಚಿದೆ ಎನ್ನುವುದನ್ನು ನನ್ನೂರಿನ ಗ್ರಾಮ ದೈವಗಳು ಮೆಚ್ಚುವುದಿಲ್ಲ ನಾನು ಇನ್ನೇನು ಹೇಳುವುದಿಲ್ಲ ಈ ಪತ್ರವನ್ನು ನೀವು ಗಂಭೀರವಾಗಿ ಪರಿಗಣಿಸುತ್ತೀರಿ ಎಂಬ ಆಶಾವಾದ ಎಲ್ಲೂ ಸಣ್ಣದಾಗಿ ಇನ್ನೂ ಉಳಿದಿದೆ ಎಲ್ಲರಿಗೂ ನಮಸ್ಕಾರ